ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನಿಮ್ಮ ಕಣ್ಣ ಮುಂದೆ ಇದೆ ಹೊಸ ಫೋನ್. ಸೊ ಈ ಫೋನ್ ಆ್ಯಕ್ಚುಲಿ ನಮ್ಮ ಅಪ್ಪಂಗೆ ತೊಗೊಂಡಿರೋದು. ಸೀನ್ ಏನಂದರೆ, ನಮ್ಮ ತಂದೆನ ಯಾವತ್ತೂ ತೋರಿಸಿಲ್ಲ ಅನ್ಸುತ್ತಲ್ವಾ ನಿಮಗೆ? ಹಾಂ, ಇದೇ ಫಸ್ಟ್ ಟೈಮ್ ಪ್ರಾಬ್ಲಿ ಈ ಚಾನಲಲ್ಲಿ ನಮ್ಮ ತಂದೆನ ತೋರಿಸ್ತಾ ಇರೋದು. ಮೋಸ್ಟ್ಲಿ ನನ್ನ ಹಳೆ ಚಾನಲ್ನಿಂದ ನನ್ನ ನೋಡ್ಕೊಂಬಂದಿರೋರಿಗೆ ನಮ್ಮ ತಂದೆನೆಲ್ಲ ನೋಡಿರ್ತೀರ ನೀವು, ತುಂಬ ಓಲ್ಡ್ ವೀಡಿಯೋಸಲ್ಲಿ, ಇಂಗ್ಲೀಷ್ ಚಾನಲಲ್ಲಿ. ಬಟ್ ಕನ್ನಡ ಚಾನಲಲ್ಲಿ ಪ್ರಾಬ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಮ್ಮಪ್ಪ ನೋಡ್ತಾ ಇರೋದು ನೀವು. ಸೊ ನಮ್ಮಪ್ಪ ಒಂದು 1.5 ತಿಂಗಳು 2 ತಿಂಗಳಿಂದ ನನಗೆ ಒಳ್ಳೆ ರೋದನೆ ಇಕ್ತಾ ಇದ್ರು. ಈ ಫೋನ್ ನಂದು ಸ್ಲೋ ಆಗಿಬಿಟ್ಟಿದೆ ಕಣ, ರೀಸೆಟ್ ಮಾಡಿಕೊಡು, ಎಲ್ಲ ಗೂಗಲ್ಗೆ ಹಾಕ್ಬಿಟ್ಟು ಅದರಲ್ಲಿರೋ ಡೇಟಾ ಎಲ್ಲ ಫೋನ್ ರೀಸ್ಟೋರ್ ಮಾಡಿಕೊಡು, ಫ್ಯಾಕ್ಟ್ರಿ ರೀಸೆಟ್ ಮಾಡ್ಬಿಡು, ಹೊಸ ಥರ ಆಗುತ್ತಲ್ಲ ಅದು ಮಾಡಿಕೊಡು ಅಂತ ನನಗೆ ಸುಮಾರು 1-2 ತಿಂಗಳಿಂದ ಟಾರ್ಚರ್ ಇಕ್ತಾ ಇದ್ರು. ನಾನು ಮೊದಲೇ ಹೆವಿ ಬ್ಯುಸಿ ಪಾರ್ಟಿ, ಇವಾಗ ಮಾಡ್ಕೊಡ್ತೀನಿ ಅವಾಗ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಇಷ್ಟು ದಿವಸ ನಮ್ಮ ಅಪ್ಪಂಗೆ ಕಾಯಿಸ್ತಾ ಇದ್ದೆ. ಸೊ ನಿನ್ನೆ ತಿರ್ಗಾ ಫೋನ್ ಮಾಡಿದ್ರು, ಬಾರೋ ಅದೊಂದು ಮಾಡ್ಕೊಟ್ಬಿಡೋ, ನನಗೆ ಹೆವಿ ಟಾರ್ಚರ್ ಆಗ್ತಾ ಇದೆ, ಫೋನ್ ಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾರು ಫೋನ್ ಬಂದರೂ ಕಾಲ್ ರಿಸೀವ್ ಆಗಲ್ಲ, ತುಂಬ ಹ್ಯಾಂಗ್ ಆಗ್ತಾ ಇದೆ ಫೋನು ಅಂತ ಹೇಳಿದ್ರು. ಅದಕ್ಕೆ ನಾನು ಒಂಚೂರು ಯೋಚನೆ ಮಾಡಿದೆ ನೆನ್ನೆ, ಏನಕ್ಕೆ ತಿರ್ಗಾ ಅದನ್ನೇ ರೀಸ್ಟೋರ್ ಮಾಡೋದು. ಇವಾಗ ಏನು ಗೊತ್ತಾ, ಇವಾಗ ಒಂದು ಫೋನು ನೀವು ಒಂದು 3 ವರ್ಷ ಯೂಸ್ ಮಾಡಿಬಿಟ್ರೆ ಹೆವಿ ಔಟ್ಡೇಟೆಡ್ ಆಗಿಬಿಡುತ್ತೆ. ಇವಾಗಿನ್ನಿರೋ ಆ್ಯಪ್ಸು ತುಂಬ ಫೋನಲ್ಲಿರೋ ಪರ್ಫಾರ್ಮೆನ್ಸ್ನ ಡಿಮ್ಯಾಂಡ್ ಮಾಡುತ್ತೆ. ಒಂದು ಮಾಮೂಲಿ ವಾಟ್ಸಾಪು, ಫೇಸ್ಬುಕ್ಕು, ಯೂಟ್ಯೂಬು, ಈ ಆ್ಯಪ್ಸೇ ತುಂಬ ಪರ್ಫಾರ್ಮೆನ್ಸ್ ಡಿಮ್ಯಾಂಡ್ ಮಾಡುತ್ತೆ ಫೋನಿಂದ. ಸೊ ನಮ್ಮ ಅಪ್ಪ ಹತ್ರ ಇವಾಗ ಕರೆಂಟ್ ಯೂಸ್ ಮಾಡ್ತಾ ಇರೋ ಫೋನು ನಾನೇ ಕೊಡಿಸಿದ್ದು, ಮೋಸ್ಟ್ಲಿ ಒಂದು 3 ವರ್ಷದ ಹಿಂದೆ ಕೊಡಿಸಿದ್ದೆ ಅನಿಸುತ್ತೆ. ಸೊ ಅದಕ್ಕೆ ಬಿಡು, ಇನ್ನೇನು ಅದು ಔಟ್ಡೇಟೆಡ್ ಆಗಿಬಿಟ್ಟಿದೆ, ಹೊಸ ಫೋನ್ ಕೊಡಿಸ್ಬಿಡೋಣ ಅಂದ್ಬಿಟ್ಟು ಒಂದು ಹೊಸ ಫೋನ್ ಆರ್ಡರ್ ಮಾಡಿ ಇವತ್ತು ಬೆಳಿಗ್ಗೆ ಬಂತು ಫೋನು. ಸೊ ನಮ್ಮ ಅಪ್ಪಂಗೆ ಮ್ಯಾಟ್ರ್ ಗೊತ್ತಿಲ್ಲ, ಹೊಸ ಫೋನ್ ಬರ್ತಾ ಇದೆ ಅಂತ. ಇದೊಂದು ಸರ್ಪ್ರೈಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅಪ್ಪಗೆ. ಸುಮ್ಮನೆ ಫೋನ್ ರೀಸೆಟ್ ಮಾಡ್ಕೊಟ್ಬಿಟ್ಟು ಹೋಯ್ತಾನೆ ಅಂತ ಅಂದ್ಕೊಂಡಿರ್ತಾರೆ. ಬನ್ನಿ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನನಗೆ ಗೊತ್ತಿದ್ದಂಗೆ ನಮ್ಮಪ್ಪ ಇಷ್ಟು ವರ್ಷ ನೋಡಿದ್ದೀನಲ್ಲ, ಫಸ್ಟು ಬೈತಾರೆ ಆಮೇಲೆ ಖುಷಿ ಪಡ್ತಾರೆ, ನೋಡೋಣ. ದಟ್ ಈಸ್ ಮೈ ಗೆಸ್, ಬಟ್ ಐ ಡೋಂಟ್ ನೋ. ಸೊ ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಣ. ಬನ್ನಿ ನಮ್ಮ ತಂದೆ ಮನೆಗೆ ಹೋಗೋಣ ಈಗ. ಸೊ ಹೊಸ ಫೋನು ನಮ್ಮ ತಂದೆಗೆ ಗೊತ್ತಾಗಬಾರ್ದಿದೆ ಅಂತ, ಅದಕ್ಕೆ ರಥ ಬೇಡ, ಜುಪಿಟ್ರ್ ಎತ್ಕೊಂಡು ಹೋಗೋಣ. ಜುಪಿಟ್ರ್ ಒಳಗಡೆ ಹಾಕ್ಬಿಡೋಣ ಇದನ್ನ, ಕೆಟ್ಟ ಹಾಕ್ಬಿಡೋಣ. ಸೊ ಬನ್ನಿ ನಮ್ಮ ತಂದೆನ ಮಾತಾಡ್ಸೋಣ. ಡ್ಯಾಡ್. ಸೊ ನೋಡಿ ಸ್ನೇಹಿತರ, ಇವರೇ ನಮ್ಮ ತಂದೆ. ನೋಡಿರ್ತೀರ ಮೋಸ್ಟ್ಲಿ ನಮ್ಮ ಹಳೆ ವ್ಯೂವರ್ಸ್ ಎಲ್ಲ. ಸೊ ನಮ್ಮ ತಂದೆ ಹೆಸರು ಗದ್ದಿಗಪ್ಪ ಅಂದ್ಬಿಟ್ಟು, ತುಂಬ ಲಿಮಿಟೆಡ್ ಎಡಿಷನ್ ಹೆಸರು ಅದು, ಸಿಕ್ಕಾಪಡೆ ಖರ್ಚು ಮಾಡೋರೆ ಅಲ್ಲ ಡಟ್. ಎಲ್ಲೂ ಕೇಳೇ ಇರಲ್ಲ ನಿಮ್ಮ ಹೆಸರು ಗದ್ದಿಗಪ್ಪ ಅಂತ. ಯುನೀಕ್ ನೇಮ್. ಸೊ ಗದ್ದಿಗೇಶ್ ಅಂತ ಇಂಗ್ಲೀಷಲ್ಲಿ. ಸೊ ಆ್ಯಕ್ಚುಲಿ ಪಲ್ದಾರ್ ಗೌಡ್ರು. ಸೊ ಅದ್ರ ಮೀನಿಂಗ್ ಹೇಳ್ಬಿಡ್ತೀನಿ ಶಾರ್ಟಾಗಿ. ಅದ್ರ ಮೀನಿಂಗ್ ಏನಂದರೆ, ಇವಾಗ ಗದ್ದುಗೆಗೆ ಏರುವವ ಅಂತ. ಗದ್ದುಗೆ ಅಂದರೆ ಥ್ರೋನು. ಸೊ ಥ್ರೋನಿಗೆ ಯಾರು ಇರ್ತಾರೆ? ಕಿಂಗು. ಸೊ ನಮ್ಮಪ್ಪ ಕಿಂಗ್ ಇದ್ದಂಗೆ. ಸೊ ಏನು ಡ್ಯಾಡ್ ಫೋನು, ಏನು ಪ್ರಾಬ್ಲಮ್ ಅಂತ ಇದ್ರೆ ಎಲ್ಲಿ ಫೋನು? ಸ್ಲೋ ಆಗ್ತಾ ಇತ್ತು ನೋಡಪ್ಪ, ಅದು ಸ್ಲೋ ಆಗ್ತದೆ, ಬ್ಯಾಟ್ರಿ ಸ್ಲೋ ಆಗ್ತಾ ಇದೆಯಾ? ಬ್ಯಾಟ್ರಿ ರಿಸೆಟ್ ಮಾಡ್ತೀನಿ ಅಂದಿಲ್ಲ. ಹಾಂ, ಮಾಡೋದು. ಎಷ್ಟು ವರ್ಷ ಆಯ್ತು ಹೇಳ್ರಿ ಇತ್ತು ನಾವು ತಗೊಂಡೆ? ಆಯ್ತು 5-6 ವರ್ಷ. 5-6 ವರ್ಷ ಆಗ್ಬಿಡ್ತಾ? ಇಲ್ಲ, ಓಟ್ ಫೋಟಿಗೆ ಹೋಗುವಾಗ. ಹಾಂ, ಅವಾಗ ನೀನು ಕೊಡಿಸಿದ್ವಿ. ಇಲ್ಲೋನೋ ಇತ್ತು. ಹಾಂ, ಲೆನೋವ್ ಆದ್ಮೇಲೆ ಇದು ಕೊಡ್ಸಿದ್ದು. 16-17 ಎಲ್ಲ ಬಂದಿದೆ ನೋಡಿ. ಓಕೆ. ಸೊ ಇವಾಗ ಏನು ಫುಲ್ ಹ್ಯಾಂಗ್ ಆಗ್ತಾ ಇದೆಯಾ ಫೋನ್ ಇದು? ಹ್ಞೂ, ಸ್ಲೋ ಆಗ್ತಾ ಐತಿ. ಸರಿ, ಒಂದು ನಿಮಿಷ ರೀ, ಫುಲ್ ಡೇಟಾ ಬ್ಯಾಕಪ್ ಮಾಡ್ಬಿಡ್ತೀನಿ, ಆಚೆ ಸಿಗ್ನಲ್ ಚೆನ್ನಾಗಿ ಸಿಗುತ್ತೆ. ಅಪ್ಪ ಏನಂತಾರೆ ಅಂತ. ಎಂಡ್ ಅದೆಲ್ಲ ಕಳಿಸ್ತೀನಿ ತೊಗೊಳ್ರಿ. ಫೋನ್ ಇನ್ಮೇಲೆ ಅದೇ ನಿಮ್ಮ ಫೋನು. ಬಂತು ಬೇಡ, ಬೇರೆ ಏನೋ ಹೇಳ್ತಾನೆ ಅಂತ ಅಂದಾಗ್ಲೇ ಇದು ಮಗ ಏನೋ ಮಾಡಕ್ ಕಾಣ್ತಾನೆ ಫೋನು. ಇನ್ನ ಏನ್ ಗೊತ್ತಾ, ಇದು ರೀಸೆಟ್ ಮಾಡಿದ್ರು ನಿಮ್ಗೆ ಪರ್ಫಾರ್ಮೆನ್ಸ್ ಇವಾಗಿರೋ ಆಪ್ಸ್ ಸಾಲಲ್ಲ ಡ್ಯಾಡಿ ಅಂದೆಲ್ಲ. ಸೊ ನೋಡಿ ಸ್ನೇಹಿತರೆ, ನಮ್ಮ ತಂದೆಗೆ ಹೊಸ ಫೋನು. ಆ್ಯಕ್ಚುಲಿ ಬೈತಾರೆ ಅಂತ ಅಂದ್ಕೊಂಡಿದ್ದೆ, ಏನೋ ಬೈದಿಲ್ಲ ಇವತ್ತು. ಸೊ ಇದು ಬಂದು ಮಾಡಲ್ಲು ರೆಡ್ಮಿ ನೋಟ್ 10S ಅಂದ್ಬಿಟ್ಟು. ನಮ್ಮ ತಂದೆಗೆ ಇದು ಆ್ಯಕ್ಚುಲಿ ಓವರ್ ಕಿಲ್ಲೆ. ಅವ್ರು ಏನು ಹಬ್ಬ ಬಂದರೆ ಏನು ಡ್ಯಾಡ್ ನೀವು ಫೋನಲ್ಲಿ ಮಾತಾಡ್ತೀರಾ, ಹಾಡುಗಳು ಕೇಳ್ತೀರಾ, ಯೂಟ್ಯೂಬ್ ನೋಡ್ತೀರಾ, ಅಷ್ಟೇ ಅಲ್ಲ ವಾಟ್ಸಪ್ ಗಿಟ್ಸಪ್ಪು. ಸೂಪರ್ ಆಗಿದೆ. ಹೆಂಗೆ ಡ್ಯಾಡ್, ಇಷ್ಟ ಆಯ್ತಾ ಫೋನು? ಆನ್ ಮಾಡ್ರಿ ನೀವೇ. ಇದು ಬರ್ತದೆ? ಹಾಂ, ಒತ್ತಿಡ್ಕೊಳ್ರಿ. ಸೊ ಬೇರೆ ಏನಿದೆ ಫೋನ್ ಬಾಕ್ಸಲ್ಲಿ ನೋಡೋಣ ಒಂದ್ಸರಿ. ಸ್ಕ್ರೀನ್ ಗಾರ್ಡ್ ಏನಾದರೂ ಕೊಟ್ಟವರಾ? ಓಕೆ, ಚಾರ್ಜರ್ ಇದೆ. ಇದರಲ್ಲೇನಿದೆ, ಇದು ಸಿಮ್ ಇನ್ಸರ್ಟ್ ಪಿನ್ನು, ಆಮೇಲೆ ರೆಡ್ಮಿ. ಓಕೆ, ಇದು ಕವರ್ ಕೂಡ ಇವರೇ ಕೊಟ್ಟಿದ್ದಾರೆ ನೋಡಿ. ಹ್ಞೂ, ಒಳ್ಳೆ ಕೆಲಸ ಆಯ್ತು. ಸೊ ಬನ್ನಿರಿ, ಒಂದು ಸೆಲ್ಫಿ ತೊಗೊಳೋಣ. ಫಸ್ಟ್ ಸೆಲ್ಫಿ ಇನ್ ದ ಕ್ಯಾಮರಾ. ಓಕೆ ಡ್ಯಾನ್.
ಥ್ಯಾಂಕ್ ಯು ಮಗನೇ. ಅದಕ್ಕೆ ಅಂತ ಥ್ಯಾಂಕ್ ಯು. ಸ್ವಲ್ಪ ಸಮಯದ ನಂತರ ಸೊ ಸ್ನೇಹಿತರ ಎಲ್ಲ ಸೆಟಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನಮ್ಮ ತಂದೆ ಆಕ್ಚುಲಿ ಇನ್ನೊಂದು ಗೊತ್ತಿಲ್ಲ ಅಂದ್ರೆ ಮೊನ್ನೆ ರಿಟೈರ್ ಆದ್ರು, ಎಷ್ಟಾಡ್ ಒಂದ್ ತಿಂಗಳ ಆಯ್ತಾ ರಿಟೈರ್ ಆಗಿ. ಸೊ ಹ್ಯಾಪಿ ರಿಟೈರ್ಮೆಂಟ್ ಒನ್ಸ್ ಅಗೇನ್, ಎಂಜಾಯ್. ಸೊ ಇಷ್ಟು ದಿವಸ ನಮ್ಮ ಅಪ್ಪ ನನಗೆ ಕೊಡಿಸ್ತಾ ಇದ್ರಲ್ಲ, ಇನ್ನ ನಾನೇ ನಮ್ಮ ಅಪ್ಪಂಗೆ ಕೊಡಿಸ್ಬೇಕೆಲ್ಲ. ಸ್ಟಾರ್ಟಿಂಗ್ ಫ್ರಮ್ ದ ಫೋನ್ ಇವಾಗ. ಅಷ್ಟೇ ಅಷ್ಟೇ, ಇನ್ನೇನಿಲ್ಲ. ಗೊತ್ತಾಗಿಲ್ಲ ಅಂದ್ರೆ ಫೋನ್ ಹಾಕ್ರಿ, ಒಂಚೂರು ಅದೋ ಮೀಟಿಂಗ್ ಇದೆ, ಹೊರಡ್ತೀನಿ. ಸೊ ನೋಡ್ರಿ ಇವಾಗ ನಾವು ವಾಪಸ್ ಸ್ನೇಹಿತರೆ ನೋಡಿದ್ರಲ್ಲ, ನಾನು ಈ ವಿಡಿಯೋ ಮಾಡಿದ ಮೈನ್ ಉದ್ದೇಶ ಇಷ್ಟೇ. ಸೊ ನಮ್ಮ ಚಾನೆಲ್ನ ಮೋಸ್ಟ್ ಆಫ್ ದ ಯೂತೇ ನೋಡೋದು ಆ್ಯಕ್ಚುಲಿ, ನಮ್ಮಂಥ ಹುಡುಗರೇ. ಸೊ ನಿಮಗೆ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮ ತಂದೆ ತಾಯಿನ ನೀವು ದಿನ ನೋಡ್ತಾ ಇರ್ತೀರಾ, ಏನೋ ಒಂದು ಚಿಕ್ಕ ಪ್ರಾಬ್ಲಮ್ಮೋ ಏನೋ ಒಂದು ಇರುತ್ತೆ ಅವ್ರಿಗೆ, ಅದು ಒಂದು ಹಾಳಾಗಿರೋ ಫೋನ್ ಇರ್ಬೋದು ಅಥವಾ ಓಡಾಡೋ ಗಾಡಿ ಇರ್ಬೋದು, ಯಾವ್ದಾರು ಒಂದು ಚಿಕ್ಕ ಚಿಕ್ಕದು ಅವ್ರ ದಿನಚರಿ ಕೆಲಸಗಳಲ್ಲಿ ಏನಾರು ಒಂದು ಅಡೆತಡೆ ಇರುತ್ತೆ, ಇದು ಸರಿ ಮಾಡಿಸ್ಕೊಡೋ, ಫೋನ್ ಸರಿ ಇಲ್ಲ, ಗಾಡಿ ಸರಿ ಇಲ್ಲ, ಏನೋ ಒಂದು ಚಿಕ್ಕ ಚಿಕ್ಕದು ಏನೋ ಒಂದು ಇರುತ್ತೆ. ಸೊ ನಿಮ್ಮ ಕೈಯಲ್ಲಿ ಆದಷ್ಟು ಅದನ್ನು ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಇಟ್ ವಿಲ್ ಮೇಕ್ ಅ ಬಿಗ್ ಡಿಫ್ರೆನ್ಸ್ ಫಾರ್ ದೆಮ್. ಸೊ ಆದಷ್ಟು ಅವ್ರ ಕೆಲಸಗಳನ್ನ ಈಸಿ ಮಾಡ್ಕೊಡೋಕ್ಕೆ ಟ್ರೈ ಮಾಡಿ ಅಷ್ಟೇ. ನಾನೇನು ನಿಮಗೆ ಹೋಗ್ಬಿಟ್ಟು ಒಂದು ತಾಜ್ ಮಹಲ್ ಕೊಡಿಸ್ಬಿಡ್ರಿ ಅಥವಾ ಒಂದು ಬೆಂಟ್ಲೆ ಕೊಡಿಸ್ಬಿಡ್ರಿ, BMW ಕೊಡಿಸ್ಬಿಡ್ರಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಅವ್ರ ಡೈಲಿ ಲೈಫು ಈಸಿ ಆಗಬೇಕು ಅಷ್ಟೇ. ಸೊ ಅದೊಂದು ಫೋನ್ ಕೊಡಿಸೋದಾಗಿರ್ಬೋದು ಅಥವಾ ಒಂದು ಗಾಡಿ ಸರ್ವಿಸ್ ಮಾಡ್ಕೊಡೋದಿರ್ಬೋದು, ಏನಾದರೂ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮನೇಲಿ ಯಾವುದು ಏನು ರಿಕ್ವೈರ್ಮೆಂಟ್ ಇದೆ ಅಂತ. ಸೊ ಅದನ್ನು ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ಈಸಿ ಮಾಡಿಕೊಡ್ರಿ. ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ನಾನು ನಿಮಗೆ ಇನ್ನೊಂದು ವೀಡಿಯೋಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್.